ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಮ್ ರಾಜ್ಯ ಬಿ ಜೆ ಪಿಯಲ್ಲಿ ಬಿಗ್ ಟ್ವಿಸ್ಟ್ ಲೋಕಸಭಾ ಚುನಾವಣೆ ಹತ್ರ ಆಗ್ತಿರೋ ಹೊತ್ತಲ್ಲಿ ವಿಜಯೇಂದ್ರ ಸಾರಥ್ಯದಲ್ಲಿ ಪಕ್ಷವನ್ನು ದಡ ಸೇರಿಸುವಂಥ ಬಹುದೊಡ್ಡ ಸವಾಲು ಇರುವಂತಹ ಹೊತ್ತಲ್ಲಿ ಬಿ ಎಸ್ ವೈ ಬಿ ವೈ ಬಿಗ್ ಟಾಸ್ಕ್ ಕೈಗೆತ್ಕೊಂಡಿರೋ ಹೊತ್ತಲ್ಲಿ ಏನಿದು ಬೆಳವಣಿಗೆ ಹಾಗಾದರೆ ಬಿ ಎಸ್ ವೈ ಕ್ಯಾಂಪ್ನಿಂದಾನೇ ಬಿ ಎಸ್ ವೈ ಆಪ್ತ ಶಾಸಕರಿಂದಾನೆ ಇಂಥ ನಡೆ ಅಚ್ಚರಿಗೆ ಕಾರಣವಾಗಿದೆ ಮಾಹಿತಿನ ಮುಂದೆ ಇಡ್ತಾ ಇದ್ದೀವಿ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸದ್ಯ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಏನಾಗ್ತಾ ಇದೆ ಅಧಿವೇಶನದಲ್ಲಿ ಪ್ರತಿಪಕ್ಷವಾಗಿ ಆಡಳಿತ ಪಕ್ಷ ಕಟ್ಟಾಕೋಕ್ಕಿಂತ ಹಾಕೋಕ್ಕಿಂತ ಹೆಚ್ಚು ತಮ್ಮ ತಮ್ಮ ಕೈಕಾಲನ್ನೇ ಕಟ್ಟು ಹಾಕಿಕೊಂಡಿದ್ದೆ ಕಂಡು ಬಂತು ಯತ್ನಾಳ್ ಅವರು ವಿಜಯೇಂದ್ರ ವಿರುದ್ಧ ಮತ್ತೆ ಈಗ ಬಹಿರಂಗವಾಗಿ ಆರ್ ಅಶೋಕ್ ವಿರುದ್ಧ ಆಕ್ರೋಶ ಹೊರಹಾಕಿರೋದು ರಾಜ್ಯ ಬಿ ಜೆ ಪಿಯಲ್ಲಿ ನಾಯಕತ್ವದ ಕೊರತೆ ಇಲ್ಲ ಬಟ್ ಈಗ ಬಂದಿರೋರಿಗೆ ಅನುಭವದ ಕೊರತೆ ಇದೆ ಫಸ್ಟ್ ಟೈಮ್ ಆಗಿದ್ದಾರೆ ಪ್ರತಿಪಕ್ಷ ನಾಯಕ ಇನ್ನು ಕಲಿಬೇಕಾಗಿದೆ ಅವರು ಅಂತ ಹೇಳಿ ನಾವು ಈ ಅಧಿವೇಶನದಲ್ಲಿ ಏನು ಅಂದುಕೊಂಡಿದ್ದು ಅದನ್ನು ಮಾಡೋಕ್ಕಾಗಿಲ್ಲ ಬಹಳಷ್ಟು ಕಡೆಗಳಲ್ಲಿ ಅಡ್ಜಸ್ಟ್ಮೆಂಟ್ ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ರು ನೋಡಿ ಬಿ ಎಸ್ ವೈ ಕ್ಯಾಂಪಲ್ಲಿ ಗುರುತಿಸ್ಕೊಂಡಿರುವ ಶಾಸಕ ಈಗ ಬಿ ಎಸ್ ವೈ ಆಯ್ಕೆಯಾಗಿರುವ ಆರ್ ಅಶೋಕ್ ವಿರುದ್ಧ ಈ ರೀತಿ ಸಿಡಿದೇಳೋದಕ್ಕೆ ಕಾರಣ ಏನು ಅಶೋಕ್ ಅವರು ಸ್ಥಾನಮಾನ ಸಿಕ್ಕ ಮೇಲೆ ಯಾಕೋ ಸ್ವಲ್ಪ ಬ್ಯಾಲೆನ್ಸ್ ಮಾಡೋಕೆ ಮುಂದಾದ್ರೆ ಎದ್ನಾಳ್ ಅವರನ್ನು ವಿಶ್ವಾಸಕ್ಕೆ ತಗೊಂಡ್ರು ಅಥವಾ ಅವ್ರಿಗೆ ಬೇಜಾರು ಆಗದ ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡೋಕೆ ನೋಡಿದ್ದೇ ಈ ಸಮಸ್ಯೆ ಕಾರಣವಾಗಿದೆಯಾ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕನ ಸ್ಥಾನಮಾನ ಸಿಗೋ ತನಕ ಹೇಗಿದ್ರೋ ಸಿಕ್ಕ ಮೇಲೆ ಬೇರೆ ಥರ ಆಗಿದ್ದಾರಾ ಅನ್ನೋದನ್ನು ಕುತೂಹಲಕಾರಿ ವಿಚಾರ ಈಗ ಪ್ರಶ್ನೆಯಾಗಿರೋದು ಸೊ ಆರ್ ಅಶೋಕ್ ಅವರ ಅಡ್ಜಸ್ಟ್ಮೆಂಟ್ ಅನ್ನೋದೇ ಅಲ್ವಾ ಇಲ್ಲಿ ಗಂಭೀರ ಆರೋಪ ಬೇರೆ ಪಕ್ಷಗಳ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ತಾರೆ ಅವರು ಪಕ್ಷದ ಹಿತವನ್ನು ಬಲಿ ಕೊಡ್ತಾರೆ ಅಂತ ಈಗ ಬಿ ಎಸ್ ವೈ ಟೀಮ್ನಲ್ಲಿದ್ದು ಯತ್ನಾಳ್ ಟೀಮ್ ಜೊತೆಗೆ ಕೈ ಜೋಡಿಸಿದ್ರೆ ಆರ್ ಅಶೋಕ್ ಹಾಗಾಗಿ ಪೆಟ್ಟು ಬೀಳ್ತಿದೆಯಾ ಬೇರೆ ಬೇರೆ ಮಾಧ್ಯಮಗಳಿಗೆ ಕೊಟ್ಟಿರುವಂಥ ಇಂಟರ್ವ್ಯೂದಲ್ಲಿ ಆರ್ ಅಶೋಕ್ ಅವರು ಈಗಲೇ ಹೇಗೆ ತೀರ್ಮಾನ ಮಾಡ್ಬಿಡ್ತೀರಿ ಫೇಲ್ಯೂರ್ ಅಂತ ಯಾವ ರೀತಿ ಹಣೆ ಪಟ್ಟಿ ಕಟ್ತೀರಿ ಅವು ಸಮರ್ಪಕವಾಗಿ ಅನ್ನು ನಿಭಾಯಿಸಿದ್ದೀವಿ ಹೋರಾಟ ಮಾಡೋ ವಿಚಾರಗಳು ಕ್ಲಿಯರ್ ಆಗಿದ್ದವು ಡಿ ಕೆ ಶಿ ವಿರುದ್ಧ ಜಮೀರ್ ವಿರುದ್ಧ ಉತ್ತರ ಕರ್ನಾಟಕದ ಅಭಿವೃದ್ಧಿ ಇಲ್ಲೆಲ್ಲ ಕ್ಲಾರಿಟಿ ಇತ್ತು ನಮಗೆ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಬಟ್ ಈ ಬೆಳವಣಿಗೆ ಯಾಕೆ ಆಗ್ತಾ ಇದೆ ಪದೇ ಪದೇ ಆರ್ ಅಶೋಕ್ ಅವರ ವಿರುದ್ಧ ಓಪನ್ ಆಗಿ ಸಿರಿಯುತ್ತೆ ಆಕ್ರೋಶ ಅಂದರೆ ಆರ್ ಅಶೋಕ್ ಅವರ ಈ ನಡೆಯ ವಿರುದ್ಧ ಈಗ ಬಿ ಎಸ್ ವೈ ಕ್ಯಾಂಪೇ ತಿರುಗಿ ಬಿದ್ದಿದೆಯಾ ಇದು ಪಕ್ಷದ ಹಿತದೃಷ್ಟಿಯಿಂದ ಒಳ್ಳೆಯದ ಈ ಐ ಎನ್ ಡಿ ಐ ಕೂಟದಲ್ಲಿ ಏನಾಗ್ತಿದೆಯಲ್ವಾ ಅವ್ರ ಕಾಲು ಇವ್ರು ಎಳೆಯೋದು ಇವ್ರ ಕಾಲು ಅವ್ರು ಎಳೆಯೋದು ಆ ಥರ ರಾಜ್ಯ ಬಿ ಜೆ ಪಿಯಲ್ಲಿ ಪರಿಸ್ಥಿತಿ ಆಗಿದೆಯಾ ಅಂತ ಅನಿಸುತ್ತೆ ಒಂದು ಸಲ ನೋಡಿದ್ರೆ ಏನು ಮಾಡಿದ್ರು ಕರ್ನಾಟಕ ಬಿ ಜೆ ಪಿಯಲ್ಲಿ ಎಲ್ಲ ಸರಿ ಹೋಗುವ ಲಕ್ಷಣ ಕಂಡು ಬರ್ತಾ ಇಲ್ಲ ಇದು ಈಗ ಬಿ ಜೆ ಪಿ ಹೈಕಮಾಂಡ್ಗೆ ಬಹುದೊಡ್ಡ ಸವಾಲಾಗಿರೋದು ಒಳ್ಳೆ ಅವಕಾಶ ಇದ್ದುಕೊಂಡು ಕೂಡ ಇವರೇ ಇವರೇ ಸಮಸ್ಯೆ ತಂದಿಟ್ಟುಕೊಳ್ತಿದ್ದಾರಲ್ಲ ಅನ್ನೋದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತರಿಸಿ ಥ್ಯಾಂಕ್ ಯು